ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪೇ ನೆಕ್ಸ್ಟ್ ವಿಡಿಯೋಸ್ಗಾಗಿ ಬೆಲ್ಲೈಕನ ಕ್ಲಿಕ್ ಮಾಡಿ ವರ್ಷದ ಮೊದಲ ಒಂದು ಪುಷ್ಯ ಮಾಸದಲ್ಲಿ ಬರುವಂಥ ಮಾಘ ಸ್ನಾನದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಇದ್ದೀನಿ ಮಾಘ ಮಾಸ ಯಾವಾಗ ಶುರು ಆಗುತ್ತೆ ಈ ಒಂದು ಮಾಘ ಮಾ ಸ್ನಾನವನ್ನು ಯಾವ ದಿನದಿಂದ ಶುರು ಮಾಡಬೇಕು ಎಷ್ಟು ದಿನದವರೆಗೂ ಈ ಒಂದು ಮಾಘ ಸ್ನಾನವಿರುತ್ತೆ ಯಾವ ರೀತಿಯಾಗಿ ಮಾಡಬೇಕು ಎಲ್ಲಿ ಹೋಗಿ ಈ ಒಂದು ಮಾಘ ಸ್ನಾನನ ಮಾಡಬೇಕು ಎಲ್ಲವನ್ನು ಇವಾಗ ತಿಳ್ಕೊಳ್ಳೋಣ ಮೊದಲಿಗೆ ಈ ಒಂದು ಮಾಘ ಸ್ನಾನ ಅಂದ್ರೆ ಏನು ಇದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಈ ಒಂದು ಪುಷ್ಯ ಮಾಸ ಮತ್ತು ಮಾಘ ಮಾಸದ ನಡುವೆ ಕೆಲವೊಂದು ದಿನಗಳಲ್ಲಿ ಈ ಒಂದು ತೀರ್ಥಕ್ಷೇತ್ರ ಅಥವಾ ತೀರ್ಥ ನದಿಗಳಲ್ಲಿ ಸಾಕ್ಷಾತ್ ಶಿವ ವಿಷ್ಣು ಬ್ರಹ್ಮದೇವ ಬಂದು ಸ್ನಾನವನ್ನು ಮಾಡ್ತಾರೆ ಅನ್ನೋ ಪ್ರತೀತಿ ಇದೆ ಈ ಒಂದು ಕಾರಣಕ್ಕೆ ಎಲ್ಲ ನದಿಗಳು ಅತ್ಯಂತ ಪವಿತ್ರವಾಗಿರುತ್ತೆ ಈ ಒಂದು ಸಮಯದಲ್ಲಿ ನಾವು ಈ ಒಂದು ಸ್ನಾನವನ್ನು ಮಾಡೋದು ತುಂಬ ವಿಶೇಷ ಈ ಒಂದು ಸಮಯದಲ್ಲಿ ಮಾಡುವಂಥ ಸ್ನಾನಕ್ಕೆ ನಾವು ಮಾಘ ಸ್ನಾನ ಅಂತ ಕೂಡ ಕರಿತೀವಿ ಈ ಈ ಒಂದು ಸ್ನಾನವನ್ನು ಮಾಡೋದ್ರಿಂದ ನಿಮ್ಮ ಸಕಲ ದೋಷಗಳು ಪಾಪಕರ್ಮಗಳು ನಿವಾರಣೆ ಆಗುತ್ತೆ ಎಷ್ಟೋ ಸಮಯದಲ್ಲಿ ನಾವು ಅಂದ್ಕೋತೀವಿ ನಾನು ಏನು ಕರ್ಮ ಮಾಡಿದನೋ ಏನೋ ಗೊತ್ತಿಲ್ಲ ಯಾವ ಕೆಲಸದಲ್ಲೂ ಜಯ ಇಲ್ಲ ಅಥವಾ ಯಾಕೆ ನೆಮ್ಮದಿ ಇಲ್ಲ ಅಂತ ಅಂದ್ಕೊತಿರಲ್ವ ಅಂಥವರು ತಪ್ಪದೇ ಒಂದು ದಿನವಾದರೂ ಈ ಒಂದು ಮಾಘ ಮಾಸದ ಸಮಯದಲ್ಲಿ ತಪ್ಪದೇ ಮಾಘ ಸ್ನಾನ ಮಾಡಿ ಖಂಡಿತ ನಿಮಗೆ ಮನಸ್ಸು ನಿರಾಳವಾಗುತ್ತೆ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ ಇನ್ನು ಎಲ್ಲೆಲ್ಲಿ ಈ ಸ್ನಾನವನ್ನು ಮಾಡ್ಬೋದು ಅನ್ನೋದಾದರೆ ಅರಿಯುವಂಥ ನದಿಗಳಲ್ಲಿ ಮಾಡೋದು ತುಂಬ ವಿಶೇಷ ಅದರಲ್ಲೂ ಕಾವೇರಿ ಗಂಗೆ ಈ ನೇತ್ರಾವತಿ ಈ ರೀತಿಯಾದ ನದಿಗಳಲ್ಲಿ ಜೊತೆಗೆ ತೀರ್ಥ ಸ್ನಾನ ಕೂಡ ಮಾಡೋದು ತುಂಬ ವಿಶೇಷ ತೀರ್ಥ ಸ್ನಾನ ಅಂದರೆ ಕೆಲವರು ದೇವಸ್ಥಾನಗಳಲ್ಲೇ ಆ ಒಂದು ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರೆ ಅಥವಾ ಬಿಂದಿಗೆ ಸಹಾಯದಿಂದ ನಮಗೆ ನೀರನ್ನ ಹಾಕ್ತಾರೆ ಅದು ಅತ್ಯಂತ ಅತ್ಯಂತ ಪ್ರಭಾವ ಇದೆ ಸೊ ಹಾಗಾಗಿ ಯಾರಿಗೆಲ್ಲ ಸಾಧ್ಯ ಇದು ಧರ್ಮಸ್ಥಳದಲ್ಲಿದೆ ತೀರ್ಥಸ್ನಾನ ಅನ್ನೋದು ಸಾಧ್ಯ ಆದವರು ಧರ್ಮಸ್ಥಳಕ್ಕೆ ಹೋದರೆ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನದ ಒಳಗಡೆ ಕೂಡ ತೀರ್ಥ ಸ್ನಾನಕ್ಕೆ ಅವಕಾಶ ಇದೆ ನೀವು ಅಲ್ಲಿ ಚೀಟಿನ ತಗೊಂಡ್ರೆ ಅವರು ತೀರ್ಥ ಸ್ನಾನನ ಅಂದರೆ ಒಂದು ಕೊಡದಿಂದ ನೀರನ್ನ ಹಾಕ್ತಾರೆ ಅದು ನಿಮಗೆ ಎಷ್ಟೋ ದೋಷಗಳನ್ನ ನಿವಾರಣೆ ಮಾಡುತ್ತೆ ಸ್ನಾನ ಅಂದ ತಕ್ಷಣ ನೀವು ಯಾ ಎಷ್ಟೊತ್ತೊಂದು ಎಷ್ಟು ಟೈಮಲ್ಲಿ ಹೋಗಿ ನದಿಗಳನ್ನ ನದಿಗಳಲ್ಲಿ ಮುಳುಗೋದಕ್ಕಿಂತ ನೀವು ಈ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತೀವಿ ನಾವು ಬೆಳಗ್ಗೆ ಮೂರುವರೆಯಿಂದ ಅಥವಾ ನಾಲ್ಕು ಗಂಟೆ ಮೇಲೆ ಒಂದು ಐದೂವರೆ ಒಳಗಡೆ ನೀವು ಸಲ್ಲುವಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ನದಿಗಳಲ್ಲಿ ಮುಳುಗಿ ಸ್ನಾನ ಮಾಡೋದ್ರಿಂದ ನಿಮಗೆ ತುಂಬ ವಿಶೇಷ ಫಲಗಳನ್ನ ಪಡ್ಕೊಳ್ಬೋದು ಹಾಗಾದರೆ ಈ ಸ್ನಾನ ಯಾವಾಗ ಶುರುವಾಗ್ತಿದೆ ಅಂತ ತಿಳ್ಕೊಳ್ಳೋಣ ಯಾವಾಗ ಶುರುವಾಗಿ ಯಾವಾಗ ಎಂಡ್ ಆಗುತ್ತೆ ಅನ್ನೋದಾದರೆ ಸ್ನಾನ ಶುರುವಾಗ್ತಾ ಇರೋದು ಪುಷ್ಯ ಹುಣ್ಣಿಮೆಯ ದಿನದಂದು ಅವತ್ತಿನ ದಿನದಿಂದ ಸ್ನಾನ ಶುರುವಾಗುತ್ತೆ ಅಂದರೆ ಆರನೇ ತಾರೀಕು ಜನವರಿ ಆರನೇ ತಾರೀಕು ಸ್ಟಾರ್ಟ್ ಆದರೆ ಈ ಒಂದು ಸ್ನಾನ ಮುಗಿಯೋದು ಮಾಘ ಹುಣ್ಣಿಮೆಯಂದು ಎಂದು ಮಾಘ ಹುಣ್ಣಿಮೆ ಮುಗಿಯೋದು ನೆಕ್ಸ್ಟ್ ಮಂತ್ ಅಂದರೆ ಫೆಬ್ರವರಿ ಐದನೇ ತಾರೀಕು ಮಾಘ ಹುಣ್ಣಿಮೆ ಮುಗಿಯುತ್ತೆ ಅಲ್ಲಿಗೆ ನಿಮಗೆ ಕಂಪ್ಲೀಟಾಗಿ ಒಂದು ತಿಂಗಳ ಕಾಲ ನಿಮಗೆ ಸಿಗುತ್ತೆ ಸಾಧ್ಯ ಆದವರು ತೀರ್ಥ ಕ್ಷೇತ್ರಗಳಲ್ಲಿ ಹತ್ತಿರ ನೆಲೆಸಿರೋರು ಅಂತೂ ಪ್ರತಿನಿತ್ಯ ಸ್ನಾನವನ್ನು ಮಾಡಿ ಅಥವಾ ನಿಮಗೆ ಪ್ರತಿನಿತ್ಯ ಆಗೋದಿಲ್ಲ ಅಂದರೆ ಕನಿಷ್ಠ ಪಕ್ಷ ಒಂದು ದಿನವಾದರೂ ನೀವು ಸ್ನಾನ ಮಾಡೋದ್ರಿಂದ ಸಕಲ ಸೌಭಾಗ್ಯಗಳು ಲಭಿಸುತ್ತೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು